ಕೊನೆಗೂ ಬಿಬಿಎಂಪಿ ಚುನಾವಣೆಗೆ ಕಾಲ ಕೂಡಿ ಬಂದಿದ್ದು ಸೆಪ್ಟೆಂಬರ್ನಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ವಾರ್ಡ್ಗಳ ಮೀಸಲಾತಿ ಪಟ್ಟಿಯನ್ನು ಪ್ರಕಟಿಸಿರುವುದು ಅದಕ್ಕೆ ಪುಷ್ಟಿ ನೀಡಿದೆ ಬಿಬಿಎಂಪಿ ಚುನಾವಣೆಯ ಬಗ್ಗೆ ಕಳೆದ 2 ವರ್ಷಗಳಿಂದ ತಿಕ್ಕಾಟ ನಡೆಯುತ್ತಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಕೂಡ ಪಾಲಿಕೆ ಚುನಾವಣೆ ಸದ್ದು ಮಾಡಿತು ಇದೀಗ ಸುಪ್ರೀಂ ಸೂಚನೆಯ ಮೇರೆಗೆ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ಮೀಸಲಾತಿ ಪ್ರಕಟಿಸಿದೆ ಬಿಬಿಎಂಪಿ ಚುನಾವಣೆಗೆ ಮೊದಲ ಹೆಜ್ಜೆ ಸೆಪ್ಟೆಂಬರ್ನಲ್ಲಿ ಚುನಾವಣೆ ಸಾಧ್ಯತೆ 45 ಹೊಸ ವಾರ್ಡ್ಗಳ ಸೇರ್ಪಡೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೀಸಲಾತಿ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಒಟ್ಟು 243 ವಾರ್ಡ್ಗಳಲ್ಲಿ ಯಾವ್ಯಾವ ವಾರ್ಡ್ ಯಾವ್ಯಾವ ವರ್ಗಕ್ಕೆ ಮೀಸಲಿಡಲಾಗಿದೆ ಅಂತ ಪಟ್ಟಿ ಪ್ರಕಟ ಮಾಡಿದೆ ಆಗಸ್ಟ್ 4 ರೊಳಗೆ ಮೀಸಲಾತಿ ಪಟ್ಟಿ ರಿಲೀಸ್ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತು ಆದರೆ ಸುಪ್ರೀಂ ಗಡುವಿಗಿಂತ ಒಂದು ದಿನ ಮೊದಲೇ ಮೀಸಲಾತಿ ಲಿಸ್ಟ್ ಪ್ರಕಟ ಮಾಡಲಾಗಿದೆ ಈ ಹಿಂದೆ 198 ಇದ್ದ ವಾರ್ಡ್ಗಳ ಸಂಖ್ಯೆ ಈ ಬಾರಿ 243 ಕ್ಕೆ ಏರಿಕೆ ಮಾಡಲಾಗಿದೆ ಹೊಸದಾಗಿ 45 ವಾರ್ಡ್ಗಳನ್ನು ಸೇರ್ಪಡೆ ಮಾಡಿ ಮೀಸಲಾತಿ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಈ ಮೀಸಲಾತಿ ಪಟ್ಟಿ ಪ್ರಕಟಿಸಿದ್ದು ಓಬಿಸಿ ಎಸ್ಸಿ ಎಸ್ಟಿ ಗಳಿಗೆ ಶೇಕಡಾ 50 ಮೀಸಲಾತಿ ಅದೇ ರೀತಿ ಮಹಿಳೆಯರಿಗೆ ಶೇಕಡಾ 50 ವಾರ್ಡ್ಗಳನ್ನು ಮೀಸಲಿರಿಸಲಾಗಿದೆ ಬಿಬಿಎಂಪಿ ಪ್ರಕಟಿಸಿರೋ ಮೀಸಲಾತಿ ಪಟ್ಟಿಯ ಬಗ್ಗೆ ಆಕ್ಷೇಪಣೆಗಳಿದ್ರೆ ಸಲ್ಲಿಸಲು 7 ದಿನಗಳ ಕಾಲಾವಕಾಶ ಇದೆ ವಾರ್ಡ್ ಮೀಸಲಾತಿ ಬಗ್ಗೆ ಏನೇ ತಕರಾರಿದ್ರೂ ಸರ್ಕಾರಕ್ಕೆ ಲಿಖಿತ ಆಕ್ಷೇಪಣೆ ಸಲ್ಲಿಸಬಹುದಾಗಿದೆ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲು ಸರ್ಕಾರ ಸೂಚನೆ ನೀಡಿದೆ ಸುಪ್ರೀಂ ಚಾರ್ಟಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಬಿಬಿಎಂಪಿ ಮೀಸಲಾತಿ ಪಟ್ಟಿ ಪ್ರಕಟಿಸಿದ ರಾಜ್ಯ ಸರ್ಕಾರ 243 ವಾರ್ಡ್ಗಳ ಪಟ್ಟಿ ರಿಲೀಸ್ ಕಳೆದ ವಾರ ಬಿಬಿಎಂಪಿ ಚುನಾವಣೆ ನಡೆಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ನಡೆಸಿದ್ದ ಮುಖ್ಯ ನ್ಯಾಯಮೂರ್ತಿ ಎಎಂ ಖಾನಿಲ್ಕರ್ ಪೀಠ 8 ವಾರಗಳಲ್ಲಿ ಚುನಾವಣೆ ನಡೆಸಲು ಯಾಕೆ ಸಾಧ್ಯವಿಲ್ಲ ಅಂತ ಪ್ರಶ್ನಿಸಿತು ಇದಕ್ಕೆ ಉತ್ತರಿಸಿದ ರಾಜ್ಯ ಸರ್ಕಾರದ ಪರ ವಕೀಲರು ಮೀಸಲಾತಿ ಸಂಬಂಧ ರಚಿಸಲಾಗಿದ್ದ ಭಕ್ತ ವತ್ಸಲ ಸಮಿತಿ ವರದಿಯನ್ನ ವಿಳಂಬವಾಗಿ ನೀಡಿದೆ ಆದ್ದರಿಂದ ಮೀಸಲಾತಿ ಪ್ರಕಟಿಸಲು ಸಾಧ್ಯವಾಗಿಲ್ಲ ಅಂತ ಉತ್ತರ ನೀಡಿತು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ 1 ವಾರದೊಳಗೆ 243 ವಾರ್ಡ್ಗಳ ಮೀಸಲಾತಿ ಅಂತಿಮಗೊಳಿಸುವಂತೆ ಗಡುವು ಕೂಡ ನೀಡಿತು ಅದರಂತೆ ಸರ್ಕಾರ ಮೀಸಲಾತಿ ಪ್ರಕಟ ಮಾಡಿದೆ ಕಳೆದ 2 ವರ್ಷಗಳಿಂದ ಬಿಬಿಎಂಪಿ ಚುನಾವಣೆಯ ಬಗ್ಗೆ ಹಗ್ಗ ಜಗ್ಗಾಟವೇ ನಡೆಯತಾ ಇತ್ತು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇತ್ತೀಚೆಗೆ ಬಿಬಿಎಂಪಿ 243 ವಾರ್ಡ್ಗಳ ಡಿಲಿಮಿಟೇಷನ್ ಕೂಡ ಮಾಡಲಾಗಿತ್ತು ಮೀಸಲಾತಿ ಪಟ್ಟಿಯನ್ನು ಪ್ರಕಟಿಸುವ ಮೂಲಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿದಂತಾಗಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ